ಓಡಾಡ್ತೀವಿ ಆದರೆ ಗಂಡು ಮಕ್ಕಳಿಗೆ ಅವರು ಅವ್ರು ಓನ್ ವೆಹಿಕಲಲ್ಲಿ ಓಡಾಡ್ತಾ ಇದ್ರು ಅವ್ರಿಗೆ ಇವಾಗ ಪೆಟ್ರೋಲ್ ಬೆಲೆ ಜಾಸ್ತಿ ಆಗೋದ್ರಿಂದ ಅವ್ರಿಗೆ ಓಡಾಡೋಕ್ಕೆ ಸಹ ಪ್ರಾಬ್ಲಮ್ ಆಗ್ತಾ ಇದೆ ಗಾಡಿ ಇವಾಗ ತೆಗಿಯೋಕ್ಕೆ ಇಷ್ಟೊಂದು ಪೆಟ್ರೋಲ್ ಬೆಲೆ ಅವರು ಕೊಡಬೇಕಾ ಅನ್ನೋ ಯೋಚನೆಯಲ್ಲಿ ಇದ್ದಾರೆ ಸೌಲಭ್ಯ ಕೊಟ್ಟಿಲ್ಲ ಸರ್ಕಾರದಿಂದ ಸರ್ಕಾರಕ್ಕೆ ಅಂದರೆ ಪೆಟ್ರೋಲ್ ಬೆಲೆ ಡೀಸೆಲ್ ಮ ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆ ಕಡಿಮೆ ಮಾಡಬೇಕು ಅಂತ ಕೇಳ್ಕೊಂಡು ಮಕ್ಳಿಗೇನಾದ್ರು ಕೊಡಬೇಕಾ ಅಂತ ಕೊಟ್ಟರೆ ನಮಗೆ ನೀವು ತೊಂದರೆ ಇಲ್ಲ ತುಂಬಾ ಎಫೆಕ್ಟ್ ಆಗುತ್ತೆ ಮೇಡಮ್ ಎಲ್ಲಾದ್ರೂ ಯಾಕಂದ್ರೆ ನಾರ್ಮಲ್ ಇವಾಗ ಮಿಡಲ್ ಕ್ಲಾಸ್ ಅವರು ಆಲ್ರೆಡಿ ಸಫರ್ ಗೇಟ್ ಮಾಡ್ತಾ ಇದ್ದಾರೆ ಆಫ್ಟರ್ ಕೊರೋನಾ ಕೆಲಸ ಇಲ್ಲ ವೇಜಸ್ ಇಲ್ಲ ಅಂತ ಬಟ್ ಇದೂ ಇನ್ನೂ ಸ್ವಲ್ಪ ಎಕ್ಸ್ಪೆನ್ಸಸ್ ಆಗ್ತಾ ಇದ್ದಷ್ಟು ಅವ್ರಿಗೆ ತುಂಬ ಇಟ್ಟು ಬೀಳುತ್ತೆ ಪೆಟ್ರೋಲ್ ಬೆಲೆ ಆಲ್ ಆಫ್ ಎ ಸಡನ್ ಓವರ್ ನೈಟ್ ಜಾಸ್ತಿ ಆಗಿದೆ ಸೊ ಬೆಳಗ್ಗೆ ಎದ್ದು ಹಾಕಿಸ್ಕೊಳ್ಳೋಕೆ ನೋಡಿದಾಗ ವಿ ವೆ ಶಾಕ್ ಪೆಟ್ರೋಲ್ ಜಾಸ್ತಿ ಮಾಡಿಬಿಟ್ಟಿದ್ದಾರೆ ಪೆಟ್ರೋಲು ಡೀಸೆಲ್ ಜಾಸ್ತಿ ಮಾಡಿದ್ದಾರೆ ನಾವೆಲ್ಲಿ ಸೈಕಲಲ್ಲಿ ಅಡ್ಡಾಡಬೇಕು ಅಥವಾ ನಡ್ಕೊಂಡು ಅಡ್ಡಾಡಬೇಕು ಹೇಳಿ ನೀವೇ ಇದಕ್ಕೆ ಕಾ ಪರಿಹಾರ ಕೊಡಿ ಹೆಣ್ಮಕ್ಳಿಗಾದರೆ ನೀವೆಲ್ಲ ಇದೇ ಬಾಗಿಗಳನ್ನೆಲ್ಲ ಕೊಟ್ಟಿದ್ದೀರಾ ಗಂಡಸ್ರಿಗೆ ಬರೀ ಈ ಥರನೇ ನಮಗೆ ಜಾಸ್ತಿ ಮಾಡ್ಕೊಂತ ಹೋದ್ರೆ ನಾವು ಎಲ್ಲಿಂದ ಏನು ಮಾಡಬೇಕು ಅರ್ಥ ಆಗ್ತಿಲ್ಲ ನಮಗೆ ನೀವೇ ಒಂದು ಉದಾಹರಣೆ ಕೊಡಿ ನಮಗೂ ಅಷ್ಟೇ ಪೆಟ್ರೋಲ್ ಬೆಲೆ ಜಾಸ್ತಿ ಆಗಿದ್ದು ಶಾಕ್ ಆಯ್ತು ತಕ್ಷಣ ಸಡನ್ನಾಗಿ ಆ ಥರ ಹೇಳಿದರೆ ಸ್ವಲ್ಪ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿಗೆಲ್ಲ ಕಷ್ಟ ಆಗುತ್ತಲ್ವ ಪೆಟ್ರೋಲು ಡೀಸೆಲ್ಲು ಎಲ್ಲ ಜಾಸ್ತಿ ಆಗಿದೆ ಇವಾಗ ನಾವೇ ಹೆಂಗೆ ಮಾಡೋದು ಅಂತ ಗೊತ್ತಿಲ್ಲ ಅದು ಪಾರ್ಕಲ್ಲೇ ಬರ್ತಿದ್ದೀವಿ ಫುಲ್ ಕರ್ನಾಟಕ ಸರ್ಕಾರ ಮಕ್ಕಳಿಗೆ ಅಂತ ಎಲ್ಲ ಭಾಗ್ಯಗಳು ಕೊಟ್ಟಿದೆ ಹುಡುಗರಿಗೆ ಅಂತ ಏನೂ ಕೊಟ್ಟಿಲ್ಲ ಅದರಲ್ಲಿ ಹುಡುಗರು ಓಡಾಡೋದು ಜಾಸ್ತಿ ಬೈಕು ಇದರಲ್ಲಿ ಬೈಕು ಇದರ ಬೈಕ್ಗಳಲ್ಲಿ ಓಡಾಡ್ತಾರೆ ಉದಾಹರಣೆಗೆ ನಾವು ಬೆಂಗಳೂರಲ್ಲಿ ಹುಡುಗರು ಕೆಲಸ ಮಾಡೋದು ಮಿಡ್ಲ್ ಕ ಮಿಡಿ ಮಿಡಿಲ್ ಕ್ಲಾಸ್ ಪೀಪಲ್ಸು ಸ್ಟೋ ಟೊ ಟ್ವೆಂಟಿ ತೌಸಂಡಿಂದ ಟ್ವೆಂಟಿ ಫೈವ್ ತೌಸಂಡ್ ಸ್ಯಾಲ್ರಿ ಬರುತ್ತೆ ಡೀಸೆಲ್ ಪೆಟ್ರೋಲ್ ರೇಟ್ ರೈಸ್ ಮಾಡಿದ್ರೆ ಯಾವ ಥರ ಇದು ಮಾಡಬೇಕು ಮತ್ತೆ ಇವತ್ತು ರೈಸ್ ಮಾಡಿದ್ದಾರೆ ಅದೆಲ್ಲ ತುಂಬ ತೊಂದರೆ ಆಗುತ್ತೆ ಸರ್ಕಾರ ಇದನ್ನ ತಿಳ್ಕೊಂಡು ಸ್ವಲ್ಪ ಕಮ್ಮಿ ಮಾಡಿದ್ರೆ ಒಳ್ಳೆಯದು ಥ್ಯಾಂಕ್ ಯು ಧನ್ಯವಾದಗಳು ಲೈಕ್ ನಮ್ಮಂಥ ಯೂತ್ಸ್ಗೆಲ್ಲ ಪ್ರಾಬ್ಲಮ್ ಆಗುತ್ತೆ ತುಂಬಾ ಖರ್ಚು ಬರುತ್ತೆ ಆಮೇಲೆ ಗಾಡಿ ಎಲ್ಲ ಓಡ್ಸಕ್ ಆಗಲ್ಲ ಲೈಕ್ ಹುಡ್ಗಿರಿಗೆಲ್ಲ ಫ್ರೀ ಆಗಿ ಕೊಡ್ತಾರೆ ನಮ್ಗೆ ಪೆಟ್ರೋಲ್ ಬೆಲೆ ಎಲ್ಲ ಜಾಸ್ತಿ ಮಾಡ್ತಾರೆ ಹುಡುಗಿ ಎಲ್ಲ ಬಸ್ ಕೊಡ್ತಾರೆ ಅವ್ರಿಗೆ ಪೆಟ್ರೋಲ್ಗೂ ಖಾಸಿ ಎರಡು ಸಾವಿರ ಕೊಡ್ತಾರೆ ನಾವೆಲ್ಲ ಎಲ್ಲಿ ಹೋಗೋದು ಬಸ್ಸಲ್ಲೂ ಹೋಗೋಕೆ ಆಗಲ್ಲ ಹುಡುಗಿರೇ ತುಂಬಿರ್ತಾರೆ ಇದ್ರಲ್ಲಿ ಹೋಗೋದಾ ಅಂದ್ರೆ ಗಾಡಿಯಲ್ಲಿ ಹೋಗೋದಾ ಅಂದ್ರೆ ಈ ಥರ ಪೆಟ್ರೋಲ್ ಜಾಸ್ತಿ ಮಾಡ್ತಾರೆ ರಾಜ್ಯ ಸರ್ಕಾರಕ್ಕೆ ಮನೇಲಿ ಮಲ್ಕೊಳ್ಳಿ ಅಂತ ಹೇಳ್ತೀವಿ ಸುಮ್ಮನೆ ನಾವೇ ಮಾಡ್ಬೋದು ಪೆಟ್ರೋಲ್ ಡೀಸೆಲ್ ಬೆಳೆ ಏರಿ ಬೆಳೆ ಏರೋದ್ರಿಂದ ತುಂಬ ತುಂಬ ಮಿಡ್ಲ್ ಕ್ಲಾಸ್ ಮನೆಗೆ ತುಂಬ ಕಷ್ಟ ಆಗುತ್ತೆ ಯಾಕಂದರೆ ಎಲ್ಲರಿಗೂ ಎಂಪ್ಲಾಯ್ಮೆಂಟನ್ನು ಇರೋದಿಲ್ಲ ಹತ್ರನು ಅಷ್ಟು ದುಡ್ಡು ಅಂದರೆ ಫೆಸಿಲಿಟಿ ಅಷ್ಟು ಇರೋದಿಲ್ಲ ಅಲ್ಲ ಬರೀ ಸ ಶ್ರೀಮಂತರಿಗೆ ಮಾತ್ರ ಉಪಯೋಗ ಆಗುತ್ತೆ ಅದು ಬಡವರಿಗೆ ಅಂದರೆ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿಗೆ ಏನು ಉಪಯೋಗ ತುಂಬ ಜಾಸ್ತಿ ಆದ್ರೂ ಬೇರೆ ಅದರಲ್ಲಿ ಅದು ರಾಜ್ಯ ಸರ್ಕಾರ ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆ ಜಾಸ್ತಿ ಮಾಡಿದ್ದು ತುಂಬ ಅನ್ಯಾಯದ ಕೆಲಸ ಇವರು ಫ್ರೀ ಬೀಸೆಲ್ಲ ಕೊಟ್ಬಿಟ್ಟು ಕರ್ನಾಟಕ ಸರ್ಕಾರನ ಹಾಳು ಮಾಡ್ತಾಯಿದ್ದಾರೆ ಕಾಂಗ್ರೆಸ್ನವರು ಇವಾಗ ಕಾಂಗ್ರೆಸ್ನವ್ರಿಗೆ ದುಡ್ಡಿಲ್ಲ ಫಂಡ್ಸ್ ಇಲ್ಲ ಅದಕ್ಕಾಗಿ ಪೆಟ್ರೋಲು ಡೀಸೆಲು ಮತ್ತು ಇನ್ಯಾಯದ ಟ್ಯಾಕ್ಸ್ ಹಾಕ್ಕೊಂಡು ದುಡ್ಡು ಮಾಡಬೇಕೀಗ ತುಂಬ ಕಷ್ಟ ಆಗ್ತಾ ಇದೆ ಅವ್ರಿಗೂ ರನ್ ಮಾಡೋದು ಫ್ರೀ ಬೀಸ್ ಕೊಡ್ಕೊಡ್ದಾಗಿತ್ತು ಫ್ರೀ ಬೀಸ್ ಕೊಡೋದ್ರಿಂದ ಕಾಂಗ್ರೆ ಕರ್ನಾಟಕ ಸರ್ಕಾರಕ್ಕೆ ಬಹಳ ತೊಂದರೆ ಆಗಿದೆ ಆಮೇಲೆ ಇವರು ಮಾತ್ರ ಜಾ ಪೆಟ್ರೋಲು ಡೀಸೆಲ್ ಜಾಸ್ತಿ ಮಾಡ್ತಾರೆ ಬಿ ಜೆ ಪಿನವ್ರು ಮಾಡಿದಾಗ ಕಂಡ ಮಾಡ್ತಾ ಇರ್ತಾರೆ ಇವಾಗ ಕಾಂಗ್ರೆಸ್ನವ್ರೇ ಹೇಳ್ತಾರೆ ಬೇಕಾದರೆ ಅವ್ರಿಗೆ ಗೊತ್ತಿಲ್ಲದನೆ ಮರ್ತುಬಿಟ್ಟು ಪೆಟ್ರೋಲ್ ಜಾಸ್ತಿ ಆಗಿದೆ ರೀ ಡೀಸೆಲ್ ರೇಟ್ ಜಾಸ್ತಿ ಆಗಿದೆ ಅಂದ್ಬಿಟ್ಟು ಸೆಂಟ್ರಲ್ ಗೌರ್ಮೆಂಟು ಕೂಡ ಬ್ಲೇಮ್ ಮಾಡ್ತಿರ್ತಾರೆ ಈ ಥರ ನಡೀತಾ ಇದೆ ಹುಚ್ಚುಚ್ಚಾಗಿ ನಡೀತಾ ಇದೆ ರಾಜಕೀಯ ಏನು ಮಾಡೋಕ್ಕಾಗಲ್ಲ ಇನ್ನು ಒಂದೇ ಸರ್ತಿ ಮೂರು ರೂಪಾಯಿ ಮೂರು ಐವತ್ತು ಮಾಡೋದ್ರಿಂದ ಹತ್ತು ರೂಪಾಯಿ ಜಾಸ್ತಿ ಮಾಡಿಬಿಡ್ಬೇಕಾಯ್ತು ಪೆಟ್ರೋಲ್ ಬೆಲೆ ಸರಿ ಹೋಗ್ತಿತ್ತು ರಾಜ್ಯ ಸರ್ಕಾರಕ್ಕೆ ಏನು ಹೇಳಬೇಕಪ್ಪ ಅಂದರೆ ಮೇಡಮ್ ಇವಾಗ ಪೆಟ್ರೋಲ್ ಬೆಲೆ ಜಾಸ್ತಿ ಆಗ್ತಿದೆ ಇದರಿಂದ ಗಂಡು ಸ್ವಲ್ಪ ಪ್ರಾಬ್ಲಮ್ ಆಗ್ಬೋದು ಯಾಕಂದರೆ ಎಲ್ಲರೇ ವರ್ಕ್ ಬೇರೆ ಕಡೆಗೆ ವರ್ಗೆ ಹೋಗ್ತಿರ್ತಾರಲ್ಲ ಆ ಟೈಮಿಗೆ ಇವ್ರಿಗೆ ಸ್ವಲ್ಪ ಪೆಟ್ರೋಲ್ ಬೆಲೆ ಜಾಸ್ತಿ ಆದರೆ ಇವರಿಗೆ ಇನ್ಕಮ್ ಮೊದಲೇ ಕಮ್ಮಿ ಇರುತ್ತೆ ಅದರಲ್ಲಿ ಪೆಟ್ರೋಲ್ ಬೆಲೆ ಸ್ವಲ್ಪ ಜಾಸ್ತಿ ಆದರೆ ಇದು ಯೂಸ್ಗೆ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳ್ಬೋದು ಮೇಡಮ್ ಸ್ಟೇಟ್ ಗೌರ್ಮೆಂಟ್ ಇನ್ಕ್ರೀಸ್ ದ ಪೆಟ್ರೋಲಿಯಂ ಡೀಸೆಲ್ ಅಮೌಂಟ್ ಇಟ್ ಕ್ಯಾನ್ ಬಿ ಇಟ್ ಈಸ್ ಇನ್ಕ್ರೀಸ್ ಬೈ ತ್ರೀ ಪಾಯಿಂಟ್ ರಿಗಾರ್ಡಿಂಗ್ ದಟ್ Um, yes, the petrol prices, diesel prices have hiked up. But the problem over here is there is nothing for the men. It's only for women. The guarantee Yojana and things that the state government is doing it, mm -hmm. Karnataka. Mm -hmm. Mm -hmm. That's absurd. I mean, like the men has men have to suffer a lot because they're working here and there, mm -hmm. to drive, and it it makes a difference if there is something for the men mm -hmm. too. I understand. Yes, the state government is funding their own thing, but. What about the middle-class men who really want to work and earn some money and get forward with it? That's a big problem, yes. So the price uh, for petrol and diesel is hiked, okay? Mm. Again, last night, and uh, this is unacceptable. Mm. The reason is they have uh, see the state government has um, the Yojana for women, okay? Mm. They have free buses, so travel, all of that. But what is there for men? like we are the ones who are on the road more right mm -hmm. so petrol diesel if the prices keep increasing what will the men do where is where there, is there a yojana for men mm -hmm. like uh, the state government should think of men also right mm -hmm. so i don't think that uh, policies only for women is uh, enough mm -hmm. or is uh, unaccepted mm -hmm. either you uh, you know bring down the cost of mm -hmm. petrol and diesel mm -hmm. so that you know everybody is treated equally ಸೊ ಐ ಥಿಂಕ್ ದಿಸ್ ಶುಡ್ ಶುಡ್ ಬಿ ಟೇಕಿಂಗ್ ಕೇರ್ ಆಫ್ ಆಲ್ರೆಡಿ ನೂರು ರೂಪಾಯಿ ಮೇಲೆ ಇದೆ ಪೆಟ್ರೋಲು ಇನ್ನೂ ಜಾಸ್ತಿ ಅಂದರೆ ಜನಸಾಮಾನ್ಯರಿಗೆ ತುಂಬ ಕಷ್ಟ ಆಗ್ತಾ ಇದೆ ಇವಾಗಲೇ ಬೆಲೆ ಏರಿಕೆಗಳಿಂದ ಜನ ತತ್ತರಿಸ್ತಾ ಇದ್ದಾರೆ ಆಮೇಲೆ ಇನ್ನೂ ಜಾಸ್ತಿ ಮಾಡ್ತಾ ಇದ್ದರೆ ಇನ್ನೂ ತುಂಬ ಕಷ್ಟ ಆಗ್ತಾಯಿದೆ ಅದೇ ರೇಟ್ ಜಾಸ್ತಿ ಇದೆ ಹೀಗೆ ಮತ್ತೆ ನೂರ ಮೂರು ರೂಪಾಯಿ ಅಂದರೆ ಜಾಸ್ತಿನೇ ಆಯಿತು ಕಷ್ಟ ಆಗುತ್ತೆ ಯಾಕೆಂದರೆ ಒಂದರಿಂದ ಒಂದು ಬೆಲೆ ಜಾಸ್ತಿ ಆಗ್ತಾನೆ ಇರುತ್ತಲ್ಲ ನಮ್ಮ ಜನಸಾಮಾನ್ಯರಿಗೆ ತೊಂದರೆನೇ ಆಗೋದು ಮ್ಯಾಮ್ ನನ್ನ ಪ್ರಕಾರ ಇದು ಬರೀ ಮಿಡಲ್ ಕ್ಲಾಸು ಮತ್ತು ಲೋವರ್ ಮಿಡಲ್ ಕ್ಲಾಸ್ವರೆಗೆ ಮಾತ್ರ ತುಂಬ ಪ್ರಾಬ್ಲಮ್ ಆಗುತ್ತೆ ಅನಿಸುತ್ತೆ ಮೂರು ರೂಪಾಯಿನೂ ಒಂದು ಲೀಟರ್ ಮೇಲೆ ಮೂರು ರೂಪಾಯಿ ಅಂದರೆ ತುಂಬ ಡಿಫ್ರೆನ್ಸ್ ನೋಡ್ಬೋದು ನಾವು ಸೊ ದೇ ಹ್ಯಾವ್ ಟು ದೇರ್ ಹ್ಯಾವ್ ಟು ಬಿ ಐ ಮೀನ್ ದೇ ಶುಡ್ ಬಿ ಸಮಥಿಂಗ್ ಗೌರ್ಮೆಂಟ್ ಶುಡ್ ಬಿ ಟೇಕಿಂಗ್ ಕೇರ್ ಆಫ್ ಇವಾಗ ಇವತ್ತು ಸಡನ್ ಆಗಿ ಯಾಕೆ ಮೂರು ರೂಪಾಯಿ ಜಾಸ್ತಿ ಆಗಿದೆ ಅಂತ ದೇರ್ ಶುಡ್ ಬಿ ಆನ್ ಎಕ್ಸ್ಪ್ಲನೇಷನ್ ಫ್ರಮ್ ದ ಗೌರ್ಮೆಂಟ್ ಸೈಡ್